ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಕ್ರ್ಯಾಬ್ ಫ್ರೈ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಫ್ರೆಶ್ ಕ್ರ್ಯಾಬ್ ಸಿಕ್ಕಿದೆ, ಅದನ್ನು ಬಾವ ಕ್ಲೀನ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಕ್ರ್ಯಾಬ್ ಕ್ಲೀನ್ ಮಾಡೋದು ತುಂಬ ಈಸಿ ಇದೆ. ಆ ಶಾರ್ಪ್ನೆಸ್ ಏನಿದೆ ಅದರದ್ದು ಕಾಲುಗಳದ್ದು, ಅದನ್ನು ಕಟ್ ಮಾಡಿದ್ರೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಹಾಗೆ ಫೈನಲಿ ಇವಾಗ ಕ್ರ್ಯಾಬ್ ರೆಡಿ ಇದೆ. ಇದಕ್ಕೆ ಬೇಕಾದಂಥ ಮಸಾಲೆನ ರುಬ್ಕೊಳ್ಳೋದಕ್ಕೆ ನೋಡೋಣ ಬನ್ನಿ. ಎರಡು ಹುಳಿ ಟೊಮೆಟೊ ಮೀಡಿಯಂ ಗಾತ್ರದ್ದು, ಸೋಂಪು ಒಂದು ಟೇಬಲ್ ಸ್ಪೂನಷ್ಟು, ಎಂಟು ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಐದು ಹಸಿಮೆಣಸಿನ್ಕಾಯಿ, ಎರಡು ಮೀಡಿಯಂ ಗಾತ್ರದ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಪ್ಲೇಟಲ್ಲಿದೆ. ಮತ್ತೊಂದು ಪ್ಲೇಟಲ್ಲಿ ಸೇಮ್ ಐಟಮ್ಸ್ ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಕ್ಸ್ಟ್ರಾ ಇದೆ. ಮತ್ತು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ. ಮತ್ತು ಅರಿಶಿಣ, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಬೇಕಾಗುತ್ತೆ. ಒಂದು ಬಾಣಲಿಗೆ 100 ml ಕುಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ. ಅದಕ್ಕೆ ನಾವಿಟ್ಟಿದ್ದಂತಹ ಸೋಂಪು, ಶುಂಠಿ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಕರಿಬೇವು ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡೆ. ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿಯನ್ನು ಹುರ್ಕೊಂಡು ಈ ರೀತಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಬೇಯೋವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈ ಒಂದು ಹದಕ್ಕೆ ಬಂದ ಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟು ಮಸಾಲೆಯನ್ನು ರುಬ್ಕೊಳ್ಳಿ. ಈ ಮಸಾಲೆಯನ್ನು ಕ್ಲೀನಾಗಿರುವಂತಹ ಕ್ರ್ಯಾಬ್ನಲ್ಲಿ ಹಾಕಿ ಒಳ್ಳೆ ಮಿಕ್ಸ್ ಕೊಡಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್, ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ, ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಒಂದೂವರೆ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲೆ ರುಬ್ಬಿದಂತಹ ಮಿಕ್ಸರ್ ಜಾರ್ನ ತೊಳೆದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದೊಳ್ಳೆ ಚಂದ ಮಿಕ್ಸ್ ಕೊಟ್ಟು 20-30 ನಿಮಿಷ ಮ್ಯಾರಿನೇಷನಲ್ಲಿಡಿ. ಮತ್ತೊಂದು ಬಾಣಲೆಯಲ್ಲಿ 100 ml ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದರದ್ದು ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಟೊಮೆಟೊ ಮತ್ತು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಸಹ ನೀವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮ್ಯಾರಿನೇಷನಲ್ಲಿ ಇಟ್ಟಿದ್ದಂತಹ ಕ್ರ್ಯಾಬ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಮ್ಯಾರಿನೇಷನ್ ಪಾತ್ರೆಯಲ್ಲಿದ್ದಂತಹ ಮಸಾಲೆಯನ್ನು ತೊಳೆದು ಒಂದು 100 ml ನೀರನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಪ್ಲೇಟ್ ಮುಚ್ಚಿ 10-15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಸೊ ಈ ರೀತಿ ಬಂದಿರುತ್ತೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಓಪನ್ ಹೇರಲ್ಲಿ 5 ನಿಮಿಷ ಬೇಯಿಸಿದ್ದೀನಿ ಲೋ ಫ್ಲೇಮಲ್ಲಿ. ಈ ರೀತಿ ಬಂದಿದೆ, ಕರೆಕ್ಟಾಗಿ ಬೆಂದಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲೂ ಕೂಡ ಇದೆ. ಇದಕ್ಕೆ ಗ್ಯಾಸ್ನ ಟರ್ನ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಟೇಸ್ಟ್. ನಿಮಗೂ ಕ್ರ್ಯಾಬ್ ಸಿಕ್ಕಿದಾಗ ಈ ರೀತಿಯ ಮಸಾಲ ಫ್ರೈಯನ್ನು ಟ್ರೈ ಮಾಡಿ, ಖಂಡಿತ ಮನೆಯವರೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಈ ಒಂದು ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.